ಪಟ್ಟಣ ಪಂಚಾಯತಿಗೆ ಹಟ್ಟಿ ಕಂಪನಿ ಸೇರಿಸ್ಕೋಬೇಕಂತ ಹೇಳಿ ನಾನು ಪ್ರಥಮ ಬಂದ ತಕ್ಷಣ ಅದೇ ಕೆಲಸ ಮಾಡಿ ಪ್ರಥಮ ಬಂದಿಗೆಲ್ಲ ಹಟ್ಟಿ ಕಂಪನಿಯನ್ನ ಯಾಕಂದ್ರೆ ನಾವು ಟ್ಯಾಕ್ಸ್ ಅವ್ರಿಗೆ ಟ್ಯಾಕ್ಸ್ ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ನಮ್ಗೆ ಇದನ್ನು ಮಾಡ್ತಾ ಇಲ್ಲ ಇವತ್ತು ನಾವು ಟ್ಯಾಕ್ಸ್ ಅದಕ್ಕೆ ಹಾಕಿದೀವಿ ಅಂದ್ರೆ ನಮಗೆ ಏನು ವಿಲೇಜಿಗೆ ನಾವು ಬೆಕ್ಕಪ್ ಮಾಡ್ಕೋಬಹುದು ಅಷ್ಟಕ್ಕಾಗಿ ಇವತ್ತು ವಾಟ್ಸಪ್ ಆಗಿರ್ತೇವೆ ನಮ್ಮ ಟ್ರಾಕ್ಟರ್ ಸಾಹೇಬ್ ನೋಡಿದ್ರ ನಾನು ಬಂದ ತಕ್ಷಣ ಮಾಡಿದೀನಿ ಅದನ್ನ ಇವತ್ತ ರೆಸೊಲ್ಯೂಷನ್ ಮಾಡಿ ಕಳಿಸ್ಬೇಕು ಮುನ್ಸಿಪಾಲ್ಟಿ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ರೆ ಅದನ್ನು ನಾವು ಪಟ್ಟಣ ಪಂಚಾಯತ್ ತಗೊಂಡ್ವಿ ಅಂದ್ರೆ ಅವ್ರ ಟ್ಯಾಕ್ಸ್ ಇವತ್ತು ಗಣಿ ಮಾಡಿರೋ ಟ್ಯಾಕ್ಸ್ ಹಾಕ್ಬಹುದು ಅವ್ರ ಫ್ಯಾಕ್ಟ್ರಿ ಟ್ಯಾಕ್ಸ್ ಅವ್ರ ರಸ್ತೆ ಅವ್ರಿಗೇನು ಪಾಟಿಸೋದಿಲ್ಲ ಆ ಕೊಟ್ರೆಸ್ ಎಲ್ಲ ಟ್ಯಾಕ್ಸ್ ಗಳನ್ನ ಹಾಕಿ ನಾವು ವಸೂಲಿ ಮಾಡಿಕೊಂಡ್ರೆ ನಾವು ಅವ್ರ ಜೊತೆಗಾಗಿ ಮಾಡ್ಕೊಳ್ತೀವಿ ತಿಳ್ಕೊಂಡು ನಾವು ಅವತ್ತೆ ಕೊಟ್ಟು ಅವತ್ತೆ ಮಾಡ್ಕೊಂಡಿವಿ ಇನ್ನೂ ಯಾಕೆ ಮುಂದಾದ್ರೂ ಮಾಡ್ತೀನಿ ಅದಕ್ಕೆ ನಿಂದು ಇಲ್ಲ ಅದಕ್ಕೆ ದಯಮಾಡಿ ಈ ಹಟ್ಟಿ ಪಟ್ಟಣ ನನ್ನ ಋಣ ಬಹಳ ಇದೆ ಆ ಋಣವನ್ನ ಮುಗಿಸಕ ಇವತ್ತೇನಾಗಿದೆ ಇವತ್ತು ಕನಿಷ್ಠ 10 ಕೋಟಿ ರೂಪಾಯಿನ ಕೊಟ್ಟಿದ್ದೀನಿ ಅಂದ್ರೆ ನಾನು ಕೊಟ್ಟು ಸೇರ್ಕೊಂಡಲ್ಲ ನಿಮ್ಮದೇ ದುಡ್ಡು ನಿಮ್ಮ ಸಾರ್ವಜನಿಕರ ಬರುವಂತ ತೆರಿಗೆ ರೂಪದಲ್ಲಿ ಬರುವಂತ ಕೊಡುವಂತ ದಿಸೆಯಲ್ಲಿ ಈ ಹಟ್ಟಿ ಪಟ್ಟಣಕ್ಕಾಗಿ 10 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಇನ್ನೂ 1 ಕೋಟಿ ರೂಪಾಯಿಯನ್ನ ಈ ಯೋಜನೆ ಬಂದು ಮಾಡಕ ಅವ್ರು ಹೇಳಿದ್ರೆ ಯಾರು ಹೇಳ್ತಾರೆ ಎಲ್ಲಿ ಕೆಲಸ ಮಾಡ್ಬೇಕಂದ್ರೆ ಈ ಶೇಗಾಡಿಂದ ಇನ್ನೂ 1 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಹಟ್ಟಿ ಸಮೃದ್ಧಿಗಾಗಿ ಎಲ್ಲ ಮಾಡೋಣ ಈ ನೀರಿನ ವ್ಯವಸ್ಥೆಗಾಗಿ ಅದು ಏನಾದ್ರೂ ಮಾಡಿಕೊಂಡು ನೀವು ಇನ್ನೊಂದು ಹಾಕಿ ತಿಂಗಳು ಹೇಳ್ದಂಗ ನಮ್ಮ ಲಿಂಗಾಜಿ ಹೇಳ್ದಂಗ ಇನ್ನೊಂದು 4-5 ತಿಂಗಳು ಅಷ್ಟೇ 4-5 ತಿಂಗಳಲ್ಲಿ ಬೋರ್ವೆಲ್ ಮಾಡಿ